ಸ್ನೇಹಿತರೆ, ಏನು ಗೊತ್ತಾ, ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇದೇ ಹಬ್ಬಕ್ಕೆ ಜಮೆ ಆಗ್ತಾ ಇದೆ. ಅದು ಕೂಡ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇದೆ. ಸ್ನೇಹಿತರೆ, ಇದು ಕೆಲವರಿಗೆ ಬರೋದಿಲ್ಲ. ಹೌದು, ನಾನು ನೇರವಾಗಿಯೇ ಹೇಳ್ತಾ ಇದ್ದೇನೆ, ನಿಮ್ಮ ಖಾತೆಗಳಿಗೆ ನಾನು ಹೇಳುವಂತಹ ಈ ಒಂದು ಲಿಸ್ಟ್ನಲ್ಲಿ ಇರುವಂತಹ ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಅವರ ಖಾತೆಗಳಿಗೆ ಬರೋದಿಲ್ಲ. ಅವರಿಗೆ ಡೈರೆಕ್ಟಾಗಿ ಇದು ಕ್ಯಾನ್ಸಲ್ ಆಗಿದೆ. ಅದರ ಜೊತೆಗೇ ಇಲ್ಲಿ ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಇದು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಇದು 10.5 ಮೇಲ್ಪಟ್ಟು ಇದು ಅವರ ಖಾತೆಗಳಿಗೆ ಬರುತ್ತೆ. ಸೊ ಹಾಗಾದರೆ ಬನ್ನಿ, ಇದು ಯಾವ ಒಂದು ಮಹಿಳೆಯರಿಗೆ ಬರೋದಿಲ್ಲ, ಮತ್ತು ಬರೋದಾದರೆ ಯಾವ ಒಂದು ಮಹಿಳೆಯರಿಗೆ ಇದು ಬರ್ತಾ ಇದೆ ಅಂತ ನೇರವಾಗಿ ನಿಮಗೆ ತಿಳಿಸ್ತೇನೆ. ಸ್ನೇಹಿತರೆ, ಈ ವಿಡಿಯೋನ ಸ್ಟಾರ್ಟಿಂಗಿಂದ ಹಿಡಿದು ಇವಾಗ ನೋಡ್ತಾ ಇದ್ದೀರಲ್ಲ, ಅದೇ ರೀತಿಯೇ ಎಂಡ್ವರೆಗೂ ಕೂಡ ಕೊನೆ ತನಕ ಸಂಪೂರ್ಣವಾಗಿ ನೋಡಿ. ಸೊ ಇದೊಂದು 4-5 ನಿಮಿಷದ ವಿಡಿಯೋ ಅಷ್ಟೇ. ಸೊ ಈ ವಿಡಿಯೋನು ಕೂಡ ನೀವು ಸ್ಕಿಪ್ ಮಾಡಿ ನೋಡಬೇಡಿ, ಬಿಕಾಸ್ ನೀವು ಸ್ಕಿಪ್ ಮಾಡಿ ನೋಡಿದರೆ ಖಂಡಿತ ನಿಮಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ನಾನು ಹೇಳ್ತಾ ಇರೋದು, ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೀವು ನೋಡಿ. ಬನ್ನಿ ಸ್ನೇಹಿತರೆ, ಇದರ ಬಗ್ಗೆ ಇರುವಂತಹ ಎಲ್ಲ ಅಪ್ಡೇಟನ್ನು ತಿಳ್ಕೊಳ್ಳೋಣ. ಇದು ಒಂದೇ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುವಂತಹ ಎಲ್ಲ ಕೆಲಸನ ಮಾಡ್ತಾನೆ. ಅದ್ರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇಲ್ಲಿ ಲೇಟೆಸ್ಟಾಗಿ ಒಂದು ಅಪ್ಡೇಟನ್ನು ಕೂಡ ಕೊಟ್ಟಿದ್ದರು. ಸೊ ಅದನ್ನು ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ, ಆದರೆ ಇನ್ನೂ ಒಂದು ಅಪ್ಡೇಟನ್ನು ಅವರು ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನೋಡ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಈ ವಿಡಿಯೋನ ಸಂಪೂರ್ಣವಾಗಿ ಇದೇನು ಕೇವಲ ಇನ್ನೊಂದು 3 ನಿಮಿಷದ ವಿಡಿಯೋ ಇರ್ಬೋದು ಅಷ್ಟೇ. ಸೊ ಪ್ರತಿಯೊಬ್ಬರು ಕೂಡ ಕೊನೆ ತನಕ ನೀವು ವಾಚ್ ಮಾಡಿ. ಸೊ ಇದರಿಂದ ನಿಮಗೆ 101% ಯೂಸ್ಫುಲ್ ಆಗೇ ಆಗುತ್ತೆ. ಮತ್ತು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲೀಸು, ನಿಮ್ಮ ರಿಲೇಷನ್ಸ್ನಲ್ಲಿ ಆಗಲಿ, ನಿಮ್ಗೆ ಯಾರು ಗೊತ್ತಿರ್ತಾರಲ್ಲ ಅಂಥವ್ರಿಗೆ ತಕ್ಷಣ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದೇ ಇಲ್ಲ ಬಂದೇ ಇಲ್ಲ ಅಂತ ವೇಟ್ ಮಾಡ್ತಾ ಇದ್ರಲ್ಲ, ಸೊ ಅಂಥವ್ರಿಗೂ ಕೂಡ ಈ ವಿಡಿಯೋ ನೀವು ಶೇರ್ ಮಾಡಿ. ಇದರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಬನ್ನಿ ನೋಡಿ ಸ್ನೇಹಿತರೆ, ಇದಕ್ಕಿಂತ ಮೊದಲು ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ, ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಬೆಲ್ ಐಕಾನ್ ಆಲ್ ಅಂತ ಕಾಣುತ್ತೆ, ಅದರ ಮೇಲೆ ಪ್ರೆಸ್ ಮಾಡಿಬಿಟ್ಟು ನೀವು ಆಲ್ ಅಂತ ಒಂದು ಬಟನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ. ಸೊ ಅದಕ್ಕಿಂತ ಮೊದಲು ಈ ವಿಡಿಯೋಕ್ಕೆ ಲೈಕ್ ಮಾಡಿ. ನೀವು ಮ್ಯಾಕ್ಸಿಮಮ್ ಪೀಪಲ್ಸು ಲೈಕ್ ಮಾಡಲೇಬೇಕು, ಬಿಕಾಸ್ ಈ ವಿಡಿಯೋನ ನಾನು ಕೂಡ ತುಂಬ ರಿಸರ್ಚ್ ಮಾಡಿಬಿಟ್ಟು ಮಾಡಿದ್ದೇನೆ. ಸೊ ಯಾರಿನ್ನೂ ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಈ ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರು ಕೂಡ ಲೈಕ್ ಮಾಡಿ, ಆದಷ್ಟು ಬೇಗ 1K ಟಾರ್ಗೆಟ್ಗೆ ಕಂಪ್ಲೀಟ್ ಮಾಡಿ ಲೈಕ್ಗಳನ್ನು. ಬನ್ನಿ ಇವಾಗ ನೇರವಾಗಿ ಬಂದಿರುವಂತಹ ಎಲ್ಲ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. ಮೊದಲನೆಯದಾಗಿ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ಒಂದು ಮಹಿಳೆಯರಿಗೆ ಬರ್ತಾ ಇಲ್ಲ ಅಂತ ನೋಡಿದರೆ, ಸ್ನೇಹಿತರೆ ಯಾವ ಒಂದು ಮಹಿಳೆಯರಿಗೆ ಬರ್ತಾ ಇಲ್ಲ ಅಂತಂದರೆ, ಸೊ ಖಂಡಿತ ಇಲ್ಲಿ ಒಂದು ಬೇಜಾರಾಗುವಂತಹ ವಿಷಯ ಇದೆ. ಇಲ್ಲಿ 2 ಲಕ್ಷಕ್ಕೂ ಅಧಿಕ ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗಿರುವಂಥದ್ದು. ಹೌದು, 2 ಲಕ್ಷಕ್ಕೂ ಅಧಿಕ ಮಹಿಳೆಯರಿಗೆ ಇದು ಕ್ಯಾನ್ಸಲ್ ಆಗಿರುವಂಥದ್ದು. ಸೊ ಯಾಕೆ ಕ್ಯಾನ್ಸಲ್ ಆಗಿದೆ ಅಂತಂದರೆ, ಅವರೇನು ಈ ಟ್ಯಾಕ್ಸ್ ಅಥವಾ GST ಪೇ ಮಾಡ್ತಾ ಇದ್ರಂತ ಒಂದು ಮಾಹಿತಿ ಇಟ್ಕೊಂಡು ಅವರ ಒಂದು ರೇಷನ್ ಕಾರ್ಡ್ಗಳನ್ನು ಸಂಪೂರ್ಣವಾಗಿ ರದ್ದು ಮಾಡಿದೆ ಕರ್ನಾಟಕ ಸರ್ಕಾರ. ಸೊ ಇನ್ ಕೇಸ್ ಇಲ್ಲಿ ಕೆಲವರು ಹೇಳ್ತಾ ಇದ್ರು, ನಮ್ಮ ಒಂದು ಕಾಮೆಂಟ್ ಮಾಡಿದವರು ಏನು ಹೇಳ್ತಾ ಇದ್ರು ಅಂತಂದರೆ, ನಮ್ಮ ಸಬ್ಸ್ಕ್ರೈಬರ್ಸು, ಸರ್ ನಮ್ಮ ರೇಷನ್ ಕಾರ್ಡ್ಗಳನ್ನು ಕೂಡ ಇವರು ಸುಖ ಸುಮ್ಮನೆ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಸರ್, ಯಾಕೆ ಇವರು ಈ ರೀತಿ ಮಾಡಿದ್ದಾರೆ ಅಂತ ತುಂಬ ಜನರು ಕೂಡ ಕೇಳ್ತಾ ಇದ್ರಿ. ಸೊ ನೋಡಿ ಸ್ನೇಹಿತರೆ, ನಾನು ಈ ವಿಡಿಯೋ ಕೆಳಗಡೆ ಒಂದು ಲಿಂಕನ್ನು ಕೊಟ್ಟಿದ್ದೇನೆ. ಸೊ ನೀವು ಆ ಲಿಂಕ್ ಮೇಲೆ ಇಲ್ಲ ನಮ್ಮ ವಾಟ್ಸಪ್ ಚಾನಲ್ನಲ್ಲಿ ನಾನು ಒಂದು ಲಿಂಕನ್ನು ಹಾಕಿರ್ತೇನೆ. ಸೊ ನಮ್ಮ ವಾಟ್ಸಪ್ ಚಾನಲ್ಗೆ ನೀವು ಯಾರಿನ್ನು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ಅದರ ಲಿಂಕನ್ನು ನಾನು ಕೆಳಗಡೆ ಕೊಟ್ಟಿರ್ತೇನೆ. ಅಲ್ಲಿ ಒಂದು ಲಿಂಕನ್ನು ಹಾಕಿರ್ತೇನೆ. ಸೊ ಅದರಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಡಿಲೀಟ್ ಆಗಿದ್ದಾನ ಇಲ್ವ ಅಂತ ಸೊ ನೀವು ನೋಡ್ಕೊಂಡ್ಬಿಟ್ಟು, ಡಿಲೀಟ್ ಆಗಿಲ್ಲ ಅಂದಾಗ ಮಾತ್ರ ನೀವು ಸೇಫ್ ಇದೆ ಅಂತ ಅಂದ್ಕೊಳ್ಳಿ. ಡಿಲೀಟ್ ಆಗಿತ್ತು ಅಂತಂದರೆ ನೀವು ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಆಫೀಸ್ಗೆ ನೀವು ವಿಸಿಟ್ ಮಾಡಿ ತಿಳ್ಕೊಳ್ಳಿ ಅಂತ ನಾನು ನಿಮಗೆ ಒಂದು ಮಾಹಿತಿಯನ್ನು ನೀಡ್ತಾನೆ ಸ್ನೇಹಿತರೆ. ಸೊ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಪಂಡಿತ್ ಶ್ರೀಕಾಂತ್ ಆಚಾರ್ಯ, ಇವರು ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ಫೋನಿನ ಮುಖಾಂತರ ಶಾಶ್ವತವಾಗಿ ಪರಿಹಾರವನ್ನು ನೀಡ್ತಾರೆ. ಕೇವಲ ಕೆಲವೇ ಕ್ಷಣಗಳಲ್ಲಿ ಶಾಶ್ವತ ಪರಿಹಾರ ಅನ್ನೋದಾದರೆ ನಿಮಗೆ ನೀಡ್ತಾರೆ. ನೀವೇನಾದರೂ ಬೇರೆ ಕಡೆ ಹೋಗಿದ್ರೆ ಅಲ್ಲೂ ಕೂಡ ನಿಮಗೆ ಸರಿಯಾದಂತಹ ಪರಿಹಾರ ನಿಮಗೆ ಸಿಕ್ಕಿಲ್ಲ ಅಂತಂದರೆ ಒಂದು ಸರಿ ಇವರನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ನೋಡಿ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇದೆಲ್ಲ, ಈ ನಂಬರ್ ಅವ್ರದ್ದಾಗಿರುತ್ತೆ. ನೀವು ಅವ್ರನ್ನ ಜಸ್ಟ್ ಒಂದು ಫೋನಿನ ಮುಖಾಂತರ ಕರೆ ಮಾಡಬಹುದಾಗಿರುತ್ತೆ. ಎಲ್ಲೂ ಕೂಡ ಓಡಾಡುವಂತಹ ಅವಶ್ಯಕತೆ ಇಲ್ಲ. ಸೊ ಇದರಿಂದ ನಿಮಗೆ ಒಂದು ಶಾಶ್ವತ ಪರಿಹಾರ ಅನ್ನೋದಾದರೆ ಸಿಗುತ್ತೆ. ಕೆಳಗಡೆ ಅವ್ರ ನಂಬರ್ ಇದೆ ನೋಡಿ. ಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಅಪ್ಡೇಟು ಇದು ಮಹಿಳೆಯರ ಖಾತೆಗಳಿಗೆ ಸ್ನೇಹಿತರೆ. ಹೌದು, ಎಲ್ಲ ಮಹಿಳೆಯರ ಖಾತೆಗಳಿಗೆ ಅಲ್ಲ, ಕೆಲವೊಂದಿಷ್ಟು ಮಹಿಳೆಯರ ಖಾತೆಗಳಿಗೆ ಮಾತ್ರನೇ ಹಣ ಬರ್ತಾ ಇರುವಂಥದ್ದು. ನೋಡಿ, ಇದು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಬರ್ತಾ ಇದೆ. ಸೊ ಕೆಲವೊಂದಿಷ್ಟು ಜಿಲ್ಲೆಯ ಮಹಿಳೆಯರಿಗೆ ಮಾತ್ರನೇ ಬರುತ್ತೆ. ಹಾಗಾದರೆ ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಬರ್ತಾ ಇದೆ? ಸೊ ಕೆಲವೊಂದಿಷ್ಟು ಮಹಿಳೆಯರು ಅಂತಂದರೆ, ಸೊ ಇವರು ಜಿಲ್ಲೆ ವೈಸ್ ಹಾಕ್ತಾ ಹೋಗ್ತಾರೆ ಅಥವಾ ತಾಲೂಕು ವೈಸ್ ಹಾಕ್ತಾ ಹೋಗ್ತಾರೆ ಅಥವಾ ಯಾವ ರೀತಿ ಹಾಕ್ತಾ ಹೋಗ್ತಾರೆ ಅಂತ ನೀವು ನಮ್ಮನ್ನು ಕೇಳ್ಬೋದು. ನೋಡಿ, ಇದಕ್ಕೆ ನಾನು ಆನ್ಸರ್ ಮಾಡ್ತಾನೆ. ಕೆಲವೊಂದಿಷ್ಟು ಜಿಲ್ಲೆಯ ಮಹಿಳೆಯರಿಗೆ ಇದು ಬರ್ತಾ ಇರುವಂಥದ್ದು. ಹೌದು, ಇವರು ರ್ಯಾಂಡಮ್ ಆಗಿ ಹಾಕ್ತಾ ಹೋಗ್ತಾ ಇದ್ದಾರೆ. ಸೊ ಕೆಲವೊಬ್ಬರಿಗೆ ಯಾವ ಟೈಮ್ನಲ್ಲಿ ಯಾವ ಒಂದು ಮಹಿಳೆಯರಿಗೆ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಇದು ಸುಮ್ಮನೆ ನೇರವಾಗಿಯೇ ಇವರು ಹಾಕೊಳ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ನಿಮ್ಮದು ಕೂಡ ಇಲ್ಲಿ ಲಕ್ ಅನ್ನೋದಿದ್ರೆ, ಸೊ ಖಂಡಿತ ನಿಮ್ಮ ಖಾತೆಗಳಿಗೆ ಬಂದೇ ಬರುತ್ತೆ. ಹಾಗಂತ ನೀವು ನನ್ನ ಕೇಳ್ಬೋದು, ಏನಿದು ಲಕ್ ಇದ್ದರೆ ಮಾತ್ರ ಬರುತ್ತಾ, ಏನಿದು ಹಾಗೆ ಹೇಗೆ ಅಂತ. ನೋಡಿ, ಇವರು ರ್ಯಾಂಡಮ್ ಆಗಿ ಸುಮ್ಮನೆ ಯಾರಿಗೆ ತಿಳಿಯುತ್ತೆ ಅವರಿಗೆ ಹಾಕ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ನಾನು ಹೇಳಿದ್ದು, ಸೊ ಇನ್ ಕೇಸ್ ಎಲ್ಲರಿಗೂ ಕೂಡ ಯಾವಾಗ ಹಾಕ್ತಾರೆ ಅಂತ ನೋಡಿದ್ರೆ ಸ್ನೇಹಿತರೆ, ಇನ್ನೂ ಕೂಡ ಟೈಮ್
ಹಿಡಿಯುತ್ತೆ. ಯಾಕಂತಂದರೆ ತಾಂತ್ರಿಕ ದೋಷ ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗಾಗಿ ಸೊ ಅಲ್ಲಿವರೆಗೂ ಕೂಡ ನಾವು ವೇಟ್ ಮಾಡಲೇಬೇಕು. ಆ ತಾಂತ್ರಿಕ ದೋಷ ಅನ್ನೋದು ಎಲ್ಲಿವರೆಗೂ ಕೂಡ ನಿವಾರಣೆ ಆಗೋದಿಲ್ವೋ ಅಲ್ಲಿವರೆಗೂ ಅಂತೂ ನಾವೆಲ್ಲರೂ ಕೂಡ ತಾಳ್ಮೆಯಿಂದ ವೇಟ್ ಮಾಡಲೇಬೇಕು. ಅದು ಮುಗಿದಾದ್ಮೇಲೆ ಆದರೂ ಹಣ ಅನ್ನೋದಾದರೂ ಬಂದೇ ಬರುತ್ತೆ ಅಂತ ನಾನು ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತೇನೆ. ಸೊ ಇನ್ನೊಂದೇನು ಅಪ್ಡೇಟ್ ಅಪ್ಪ ಅಂತಂದರೆ ಈ ಗೃಹಲಕ್ಷ್ಮಿ ಯೋಜನೆ ಯಾವ ರೀತಿ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಅಲ್ವಾ, ಸೊ ಅದೇ ರೀತಿಯೇ ಈ ಅಕ್ಕಿ ಹಣ ಅಂತಂದರೆ ಈ ರೇಷನ್ ಕಾರ್ಡ್ ಇದ್ದಂಥವರು ರೇಷನನ್ನು ತೊಗೊಂಡು ಬರ್ತಾ ಇದ್ರಲ್ಲ, ಸೊ ನಿಮ್ಮ ಖಾತೆಗಳಿಗೂ ಕೂಡ ಈ ಹಣ ಅನ್ನೋದು ಬರ್ತಾ ಇದೆ. ಸೊ ಬಂದಿಲ್ಲ ಅಂತಂದರೆ ಅಕ್ಕಿ ಹಣದ ಬಗ್ಗೆ ಸೊ ಕೆಳಗಡೆ ಕಮೆಂಟ್ ಕೂಡ ಮಾಡಿ. ಸೊ ತುಂಬ ಜನರು ಹೇಳಿದರು ಸರ್ ಬರ್ತಾ ಇದೆ ಆದರೆ ಹಿಂದಿನ ತಿಂಗಳಿಗೆ ಮಾತ್ರ ಬಂದಿಲ್ಲ ಅಂತ. ಸೊ ನಿಮಗೆ ಹಿಂದಿನ ತಿಂಗಳಿಗೆ ಬಿಟ್ಟು ಇನ್ಯಾವುದಾದ್ರೂ ಬಂದಿಲ್ಲ ಅಂತಂದರೆ ಕೆಳಗಡೆ ದಯವಿಟ್ಟು ಕಮೆಂಟ್ ಕೂಡ ಮಾಡಿ. ಅದ್ರ ಜೊತೆಗೆ ಸೊ ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಆಗಿದೆ, ಅದು ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣ ಬರ್ತಾ ಇದೆ ಸ್ನೇಹಿತರೆ. ಸೊ ಈ ಮಾಹಿತಿಯನ್ನಂತೂ ನೀವೆಲ್ಲರಿಗೂ ಕೂಡ ಶೇರ್ ಮಾಡಲೇಬೇಕು. ಇದು ಈದ್ ಮಿಲಾದ್ ಹಬ್ಬದ ಪ್ರಯತ್ನ ಕೂಡ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸ್ಪೆಷಲ್ ಡೇ ಇದೆ, ಆ ಸ್ಪೆಷಲ್ ಡೇ ಅಂದು ನಿಮ್ಮ ಖಾತೆಗಳಿಗೆ ಹಣ ಜಮೆ ಆಗುತ್ತೆ ಅಂತ ಇಲ್ಲಿ ಮಾಹಿತಿ ಪ್ರಕಾರ ನೋಡ್ಬೋದು. ಸೊ ಹಾಗಾದರೆ ನೀವು ಕೇಳಬಹುದು, ಸೊ ಇದು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಹಣ ನಮಗೆ ಜಮೆ ಆಗುತ್ತೆ ನಾಳೆ ಅಂತ. ಸೊ ಏನು ಗೊತ್ತಾ, ಈದ್ ಮಿಲಾದ್ ಇದ್ದ ಕಾರಣ ಅವತ್ತು ಎಲ್ಲ ಗೌರ್ಮೆಂಟು ರಜೆ ಇದೆ. ಸೊ ಹಾಗಾಗಿ ಸೊ ಈ ಈದ್ ಮಿಲಾದನ್ನೇ ನಾವು ಒಂದು ಸ್ಪೆಷಲ್ ಡೇ ಅಂತ ಅಂದ್ಕೋಬೋದು. ಬಿಕಾಸ್ ಇದು ಮಂಗಳವಾರದಿಂದ ಅಂತೂ ಇದು ಕ್ರೆಡಿಟ್ ಆಗೇ ಆಗುತ್ತೆ. ಸೊ 101% ಮಂಗಳವಾರ ಅಂತ ಇದು ಕ್ರೆಡಿಟ್ ಆಗೇ ಆಗುತ್ತೆ.